ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಪ್ರಚಲಿತ ಘಟನೆಗಳು ಹನ್ನೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೆರಡು ಒಂದೇದು ಇಂದು ಅಂತಾರಾಷ್ಟ್ರೀಯ ಪರ್ವತ ದಿನ ಎರಡು ರೇಬಿಸ್ ಸಾವು ಅಗ್ರಸ್ಥಾನದಲ್ಲಿ ಕರ್ನಾಟಕ ದೇಶದಲ್ಲಿ ರೇಬಿಸ್ ರೋಗದಿಂದಾಗಿ ಹದಿನೆಂಟು ರಾಜ್ಯಗಳಲ್ಲಿ ಎರಡುನೂರ ಐವತ್ತು ಸಾವಿರ ಪ್ರಕರಣಗಳು ವರದಿಯಾಗಿವೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಅಂದರೆ ಮೂವತ್ತೆರಡು ಸಾವು ವರದಿಯಾಗಿವೆ ಥರ್ಡ್ ಒನ್ ಎರಡನೇ ವಿಕ್ರಾಂತ್ಗೆ ಸಿದ್ಧತೆ ಸಚಿವ ರಾಜನಾಥ್ ಸಿಂಗ್ ನೋಡಿ ಸ್ವದೇಶಿ ನಿರ್ಮಿತ ಐ ಎನ್ ಎಸ್ ವಿಕ್ರಾಂತ್ ಚಾಲನೆ ಬಳಿಕ ಭಾರತ ತನ್ನ ಎರಡನೇ ವಿಮಾನವಾಹಕ ನೌಕೆಯ ಕೆಲಸ ಕಾರ್ಯವನ್ನು ಆರಂಭಿಸಿದೆ ಎಂದು ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಹೇಳಿದ್ದಾರೆ ಭಾರತವು ವಿಮಾನವಾಹಕ ನೌಕೆಯನ್ನು ನಿರ್ಮಿಸಿದ ವಿಶ್ವದ ಏಳನೇ ದೇಶವಾಗಿದೆ ಎಂದು ಹೇಳಿದ್ದಾರೆ ನೆಕ್ಸ್ಟ್ ನೋಡಿ ಫೋರ್ತ್ ಒನ್ ಮೊದಲ ಮಹಿಳಾ ಐ ಎ ಅಧ್ಯಕ್ಷರಾಗಿ ಪಿ ಟಿ ಉಷಾ ಅಧಿಕಾರ ಸ್ವೀಕಾರ ನೋಡಿ ದಂತಕತೆ ಪಿ ಟಿ ಉಷಾ ಭಾರತದ ಮೊದಲ ಮಹಿಳಾ ಒಲಿಂಪಿಕ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಶನಿವಾರ ಅಧಿಕಾರ ಸ್ವೀಕರಿಸಿದರು ಐವತ್ತೆಂಟು ವರ್ಷದ ಮಾಜಿ ಮಹಿಳಾ ಅಥ್ಲೀಟ್ ಏಷ್ಯನ್ ಗೇಮ್ಸ್ ಕ್ರೀಡಾಕೂಟದಲ್ಲಿ ಚಿನ್ನದ ಪದಕ ಗೆದ್ದಿದ್ದಾರೆ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರ ಲಾಸ್ ಆಂಜೆಲ್ಸ್ ಒಲಂಪಿ ಒಲಂಪಿಕ್ಸ್ ಕ್ರೀಡಾಕೂಟದ ನಾಲ್ಕುನೂರು ಮೀಟರ್ ಹರ್ಡಲ್ಸ್ ವಿಭಾಗದಲ್ಲಿ ನಾಲ್ಕನೇ ಸ್ಥಾನ ಪೂರೈಸಿದರು ನೆಕ್ಸ್ಟ್ ನೋಡಿ ಐದು ಆರನೇ ವಂದೇ ಭಾರತ ರೈಲಿಗಿಂದು ಚಾಲನೆ ಗೋವಾ ಏರ್ಪೋರ್ಟ್ಸ್ ನಾಗ್ಪುರದಲ್ಲಿ ಒಂದೇ ರೈಲಿಗೆ ಮೋದಿ ನಿಶಾನೆ ಪ್ರಧಾನಿ ನರೇಂದ್ರ ಮೋದಿ ಭಾನುವಾರ ಮಹಾರಾಷ್ಟ್ರ ಮತ್ತು ಗೋವಾ ರಾಜ್ಯಗಳಿಗೆ ಭೇಟಿ ನೀಡಲಿದ್ದಾರೆ ಉತ್ತರ ಗೋವಾದಲ್ಲಿ ಮೋಪಾ ಅಂತಾರಾಷ್ಟ್ರೀಯ ಏರ್ಪೋರ್ಟನ್ನು ಉದ್ಘಾಟಿಸಲಿದ್ದಾರೆ ನಾಗ್ಪುರದಿಂದ ಬಿಲಾಸ್ಪುರ್ ವಂದೇ ಭಾರತ ರೈಲು ಮತ್ತು ಮೆಟ್ರೋ ರೈಲಿಗೆ ಚಾಲನೆ ನೀಡಲಿದ್ದಾರೆ ನರೇಂದ್ರ ಮೋದಿ ಅವರು ಚಾಲನೆ ನೀಡಲಿದ್ದಾರೆ ನೆಕ್ಸ್ಟ್ ನೋಡಿ ಸಿಕ್ಸ್ತ್ ಒನ್ ಇಪ್ಪತ್ತೊಂಬತ್ತಕ್ಕೆ ಎ ಟರ್ಮಿನಲ್ ಟು ಆರಂಭ ನೋಡಿ ವಿಮಾನ ಸೇವೆಗೆ ಏರ್ ಇಂಡಿಯಾ ಏರ್ ಏಷ್ಯಾ ಸಂಸ್ಥೆಗಳ ಸಿದ್ಧತೆ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಕೆ ಎ ಐ ಎರಡನೇ ಟರ್ಮಿನಲ್ ಇಪ್ಪತ್ತೊಂಬತ್ತರಂದು ಅಧಿಕೃತವಾಗಿ ಕಾರ್ಯಾರಂಭ ಮಾಡಲಿದೆ ನೆಕ್ಸ್ಟ್ ನೋಡಿ ಏಳು ಭೂಪೇಂದ್ರ ಪಟೇಲ್ ಎರಡನೇ ಬಾರಿಗೆ ಗುಜರಾತ್ ಸಿ ಎಂ ನೋಡಿ ಸತತ ಎರಡನೇ ಬಾರಿಗೆ ಗುಜರಾತ್ ಸಿಎಂ ಆಗಿ ಭೂಪೇಂದ್ರ ಪಟೇಲ್ ಮುಂದುವರಿಯಲಿದ್ದಾರೆ ಥ್ಯಾಂಕ್ ಯು ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ